ಕುಂಬಳಗೋಡು ಬಳಿ ಜಲ್ಲಿ ಸಾಗಿಸ್ತಾ ಇದ್ದ ಟಿಪ್ಪರ್ ಲಾರಿ ಪಲ್ಟಿ ಹೊಡೆದಿದೆ. ಕಾರು ಬೈಕ್ ಮೇಲೆ ಜಲ್ಲಿ ಕಲ್ಲು ಬಿದ್ದಿದೆ. ಲಾರಿಯಿಂದಾಗಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜಲ್ಲಿ ಬಿದ್ದ ಪರಿಣಾಮ 6 ಮಂದಿ ಮೃತಪಟ್ಟಿರುವಂಥದ್ದು. ಬೆಂಗಳೂರು ಮೈಸೂರು ಹೆದ್ದಾರಿ ಕಾಮಗಾರಿಗೆ ಈಗ 6 ಬಲಿಯಾಗಿದೆ. ಸಂಜೆ 7:30 ಸುಮಾರಿಗೆ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ 2 ಮಹಿಳೆಯರು 4 ಪುರುಷರು ಸಾವನ್ನಪ್ಪಿದ್ದಾರೆ. ಒಟ್ಟು 6 ಜನರ ಮೃತದೇಹವನ್ನ ರಾಜರಾಜೇಶ್ವರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಕುಂಬಳಗೋಡಿನಿಂದ ಕೆಂಗೇರಿವರೆಗೂ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟಿಪ್ಪರ್ ಲಾರಿ ಎತ್ತಿ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುತ್ತಿದ್ದಾರೆ ಪೊಲೀಸರು. ಕಾಮಗಾರಿ ವೇಳೆ ಮುನ್ನೆಚ್ಚರಿಕೆ ಇಲ್ಲದೆ ದುರಂತ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಆದಂತಹ ಅವಘಡ ಮಂದಿ ಮೃತಪಟ್ಟಿರುವಂಥದ್ದು, ಹೀಗಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸೊ ಜಲ್ಲಿ ಕಲ್ಲುಗಳು ಬಿದ್ದ ಪರಿಣಾಮ ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. 2 ಮಹಿಳೆಯರು 4 ಪುರುಷರು ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಜಲ್ಲಿಯಲ್ಲೂ ಕೂಡ ರಸ್ತೆ ಮಧ್ಯದಲ್ಲೇ ಬಿದ್ದಿದ್ರಿಂದಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆ ಜಲ್ಲಿಯನ್ನ ತೆಗೆಯುವ ಮುಖಾಂತರ ಲಾರಿಯನ್ನ ಕ್ಲಿಯರ್ ಮಾಡಿ ಅಲ್ಲಿಂದ ಎತ್ತಿ ಟ್ರಾಫಿಕ್ ಅನ್ನ ಪೊಲೀಸರು ಕ್ಲಿಯರ್ ಮಾಡ್ತಾ ಇದ್ದಾರೆ. ಕಾಮಗಾರಿ ವೇಳೆ ಮುನ್ನೆಚ್ಚರಿಕೆ ಇಲ್ಲದೆ ಈ ಒಂದು ದುರಂತ ಸಂಭವಿಸಿದೆ ಅಂತ ಸ್ಥಳೀಯ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆ ಹೇಗಾಯಿತು, ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಕುಂಬಳಗೋಡು ಸಮೀಪ ನಡೆದಂತಹ ಭೀಕರ ರಸ್ತೆ ಅಪಘಾತದಲ್ಲಿ 6 ಜನರು ದಾರುಣವಾಗಿ ಸಾವನ್ನಪ್ಪಿದ್ದು ಇನ್ನೂ 4-5 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತಹ ವರದಿ ಈಗಾಗಲೇ ಆಗಿರುವಂತಹದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಕುಂಬಳಗೋಡು ಬಳಿ ಇರುವಂತಹ ಒಂದು ಘಟನಾ ಸ್ಥಳದಿಂದ ವಿಜುವಲ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಜಲ್ಲಿ ಲಾರಿ ಕೂಡ ಅಷ್ಟೇ ಬರ್ತಾ ಇತ್ತು. ಜಲ್ಲಿ ಲಾರಿ ಅತಿವೇಗವಾಗಿ ಬಂದು ಪಕ್ಕದಲ್ಲಿ ನಿಂತಿದ್ದಂತಹ ಒಂದು ಕಾರುಗಳ ಮೇಲೆ ಏಕಾಏಕಿ ಬಿದ್ದಂತಹ ಪರಿಣಾಮವಾಗಿ 2 ಕಾರುಗಳು ಮತ್ತು 1 ಬೈಕ್ನಲ್ಲಿದ್ದಂತಹ ಸುಮಾರು 6 ಜನರು ಒಟ್ಟಾರೆಯಾಗಿ ಸಾವನ್ನಪ್ಪಿರುವಂತಹದ್ದು. ಇನ್ನೊಂದು ಕಾರನ್ನು ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅದು ನುಜ್ಜುಗುಜ್ಜಾಗಿದೆ ಅಂತ. ಯಾಕಂದ್ರೆ ಜಲ್ಲಿ ಬೃಹತ್ ಆಕಾರದ ಒಂದು ಲಾರಿ ಇದ್ದಂತ ಕಾರಣಕ್ಕೋಸ್ಕರ ಅದು ಏಕಾಏಕಿ ಓವರ್ ಸ್ಪೀಡ್ ಆಗಿ ಬಂದ್ಬಿಟ್ಟು ಪಕ್ಕದಲ್ಲಿ ಅಂದ್ರೆ ರಸ್ತೆಯಲ್ಲಿ ಹೋಗ್ತಿದ್ದಂತಹ ಒಂದಷ್ಟು ಒಂದು ವೆಹಿಕಲ್ಗಳ ಮೇಲೆ ಬಿದ್ದಂತ. ಇಲ್ಲೊಂದು ಫೋರ್ಡ್ ಕಾರ್ ಕೂಡ ಕಾಣ್ತಿದೆ. ಆ ಒಂದು ಫೋರ್ಡ್ ಕಾರ್ ಅಷ್ಟೇ ಅಲ್ಲದೆ ಇನ್ನೊಂದು ವೆಹಿಕಲ್ ಅನ್ನು ಕೂಡ ಗಮನಿಸ್ತಾ ಇರಬಹುದು ನೀವು. 2-ವೀಲರ್ ಕೂಡ ಅಷ್ಟೇ ಇಲ್ಲಿ ಬಿದ್ದಿರುವಂತದ್ದು. ಅಂದ್ರೆ ಪಕ್ಕದಲ್ಲಿ ಏಕಾಏಕಿ ಲಾರಿ ಬಿದ್ದಂತ ಕಾರಣಕ್ಕೆ 2-ವೀಲರ್ ನಲ್ಲಿ ಕೆಲವು ಓರ್ವ ವ್ಯಕ್ತಿ ಕೂಡ ಅಷ್ಟೇ ಈಗಾಗಲೇ ಸಾವನ್ನಪ್ಪಿರೋದ್ರ ಬಗ್ಗೆ ಕನ್ಫರ್ಮ್ ಮಾಡಿರುವಂತಹದ್ದು. ಕಾರಿನಲ್ಲಿ ಒಟ್ಟು 3 ಜನ, ಈ ಒಂದು 2-ವೀಲರ್ ಒಂದು 4, ಮತ್ತೊಂದು ಕಾರ್ಗೂ ಕೂಡ ಅಷ್ಟೇ ಅಲ್ಲಿ ಜಲ್ಲಿ ಕಲ್ಲುಗಳು ಬಿದ್ದ ನೋಡಿ. ಅಲ್ಲಿ ಇನ್ನೊಂದು ಕಾರ್ ಏನ್ ಕಾಣ್ತಾ ಇದೆ, ಆ ಒಂದು ಕಾರು ಸೇರಿದಂತೆ ಒಟ್ಟು 2 ಕಾರುಗಳು 1 ಬೈಕ್ ನಿಂದಾಗಲಿ ಒಟ್ಟು 6 ಜನರು ಇಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವಂತಹದ್ದು. ಇನ್ನು ಈ ಒಂದು ಘಟನೆಗೆ ಕಾರಣವಾಗಿದ್ದಂತಹದ್ದು ಇದೇ ಒಂದು ಟಿಪ್ಪರ್ ಲಾರಿ. ಈ ಒಂದು ಟಿಪ್ಪರ್ ಲಾರಿ ಏನ್ ಕಾಣ್ತಾ ಇದೆ, ಈ ಒಂದು ಟಿಪ್ಪರ್ ಲಾರಿಯಲ್ಲಿ ಜಲ್ಲಿ ತುಂಬಿಕೊಂಡು ಬರ್ತಾ ಇದ್ರು. ಜಲ್ಲಿ ತುಂಬಿದಂತ ಟಿಪ್ಪರ್ ಲಾರಿ ವೇಗವಾಗಿ ಬರ್ತಿದ್ದಂತ ಕಾರಣಕ್ಕೋಸ್ಕರ ಅದು ಬ್ಯಾಲೆನ್ಸ್ ತಪ್ಪುತ್ತೆ. ಬ್ಯಾಲೆನ್ಸ್ ತಪ್ಪಿದಂತ ಸಂದರ್ಭದಲ್ಲಿ ರಸ್ತೆಯಿಂದ ಪಕ್ಕದಲ್ಲಿ ಆ ಒಂದು ಟಿಪ್ಪರ್ ಲಾರಿ ಉರುಳು ಬೀಳುತ್ತೆ. ಈ ಒಂದು ಸ್ಥಳ ಏನ್ ಕಾಣ್ತಾ ಇದೆ, ಇದೇ ಒಂದು ಸ್ಥಳದಲ್ಲಿ ಆ ಒಂದು ಟಿಪ್ಪರ್ ಲಾರಿ ಆ ಒಂದು ಜಲ್ಲಿ ಸಮೇತವಾಗಿ ಬೀಳುತ್ತೆ. ಜಲ್ಲಿಯಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರ್ತಾರೆ ಅಂದ್ರೆ ಕಾರ್ಗಳಾಗಿರ್ಬೋದು, ಬೈಕ್ ನ ಸವಾರರು. ಇದು ಸದ್ಯಕ್ಕೆ 6 ಜನರ ಒಂದು ಮೃತದೇಹಗಳನ್ನು ಕೂಡ ಅಷ್ಟೇ ಇಲ್ಲಿನ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಿರುವಂತಹದ್ದು. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಈಗ ಟಿಪ್ಪರ್ ಲಾರಿ ಏನ್ ಕಾಣ್ತಾ ಇದೆ, ಒಂದು ಟಿಪ್ಪರ್ ಲಾರಿಯನ್ನ ಈಗ ಕ್ರೇನ್ ನ ಮುಖಾಂತರವಾಗಿ ಅದನ್ನ ಇಲ್ಲಿಂದ ಎತ್ತುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತಹದ್ದು. ಸ್ಥಳೀಯರು ಕೂಡ ಅಷ್ಟೇ, ಇವ್ರು ಇಲ್ಲಿದ್ರೆ ಅವ್ರನ್ನು ಕೂಡ ಅಷ್ಟೇ ನಾವು ಮಾತನಾಡ್ಸೋಣ. ಏನಾಯ್ತು ಇನ್ಸಿಡೆಂಟ್, ಎಷ್ಟೊತ್ತಾಯ್ತು ಅಂತ, ಎಷ್ಟೊತ್ತಿಗೆ ಸರ್ ಇನ್ಸಿಡೆಂಟ್ ಆಗಿತ್ತು ಸರ್? 60ಕ್ಕೆ ಬರುವಾಗ ಎಫ್ಸೈಡ್ ಮೇಲೆ ಫುಟ್ಪಾತ್ ಹತ್ತಿ ಅಪ್ಸೈಡ್ ಆಗಿರುತ್ತೆ ಕಾರ್ ಮೇಲೆ, 2 ಕಾರು 1 ಬೈಕ್. ಯಾರ್ಯಾರಿದ್ರು ಕಾರಲ್ಲಿ ಅನ್ನೋದ್ರ ಬಗ್ಗೆ ಏನಾದ್ರು, ಪುಟ್ ಮಕ್ಳೇನಾದ್ರು ಇದ್ರು ಕಾರಲ್ಲಿ? ಫ್ಯಾಮಿಲಿ ಇದ್ರು, ಇನ್ನೊಂದ್ ಕಾರಲ್ಲಿ ಅದ್ರ ಸಿಂಗಲ್ ಇದ್ರು ಒಬ್ರು, ಬೈಕ್ ಅಲ್ಲಿ ಒಬ್ರು ಸಿಂಗಲ್ ಇದ್ರು. ಇಂಜುರ್ಡ್ ಎಷ್ಟು ಜನ ಆಗಿದ್ದಾರೆ? ಮಗು ಮಾತ್ರ ಸೇಫ್ ಆಗಿದೆ, ಒಬ್ರು ಮಗು. ಎಲ್ಲಿಂದ ಎಲ್ಲಿಗಡೆ ಎಲ್ಲಿ ಹೋಗ್ತಿದ್ರು ಅಂತ ಏನಾದ್ರು ಮಾಹಿತಿ ಇದೆಯಾ? ಬೆಂಗಳೂರು ಕಡೆ ಬರ್ತಿದ್ರ ಅಥವಾ ಈ ಕಡೆ ಹೋಗ್ತಿದ್ರ ಕಾರ್? ಅವರು ಈ ಕಡೆಯಿಂದ ಬೆಂಗಳೂರು ಸೈಡ್ ಹೋಗ್ತಾ ಇರೋ ಅಂತ ಹೇಳ್ತಿದ್ರು. ಟಿಪ್ಪರ್ ಚಾಲಕ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲೋದ? ಅವರು ಯಾರೋ ಹಿಡ್ದಾಕೊಂಡವ್ರು ಸರ್, ಸ್ಟೇಷನ್ಗೇನೋ ಹೋಗಿರ್ಬೇಕು. ಸದ್ಯಕ್ಕೆ ಟಿಪ್ಪರ್ ಚಾಲಕನನ್ನು ಕೂಡ ಅಷ್ಟೇ ಕುಂಬಳಗೋಡು ಪೊಲೀಸರು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಮೃತಪಟ್ಟಂತವ್ರು ಯಾರು, ಏನು, ಎಲ್ಲಿಂದ ಎಲ್ಲಿಗೆ ಹೋಗ್ತಿರೋದ್ರ ಬಗ್ಗೆ ಮಾಹಿತಿಯನ್ನು ಈಗ ಪೊಲೀಸರು ಸಂಗ್ರಹ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು.